ಈಗಾಗಲೇ ನಾವು ಕೊರೋನಾ ಈ ಮಹಾಮಾರಿಯ ಲಾಕ್ಡೌನ್ನ ಈ ಒಂದು ನಿಯಮವನ್ನು ಪಾಲಿಸಿಕೊಂಡು ನಾವು ಮನೆಯಲ್ಲಿದ್ದೇವೆ. ಈಗಾಗಲೇ ನಮಗೆಲ್ಲರೂ ಗೊತ್ತಿದ್ದಂತೆ ಇದೊಂದು ವಿಶ್ವದಲ್ಲಿ ನಮ್ಮ ಭಾರತ ದೇಶ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಮಹಾಮಾರಿಯಾಗಿರುತ್ತದೆ. ಹಾಗಾಗಲೇ ಈಗಾಗಲೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ನಮ್ಮ ಭಾರತದ ಜನತೆಗೆ ಕರೆ ಕೊಟ್ಟ ಪ್ರಕಾರ ಲಾಕ್ಡೌನ್ನ ನಿಯಮವನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದ್ದೇವೆ. ಅದಲ್ಲದೆ ಎಲ್ಲ ಜನರು ಪಾಲಿಸಬೇಕು ಅಂತ ನನ್ನ ವಿನಂತಿ ಕೂಡ ಆಗಿರುತ್ತದೆ. ಈಗಾಗಲೇ ನಮ್ಮ ಶಿರಾಡಿ ಗ್ರಾಮದಲ್ಲಿ ಈ ಕೊರೋನಾದ ಬಗ್ಗೆ ಯಾವುದೇ ಒಂದು ಪಾಸಿಟಿವ್ ಕೇಸು ನಮ್ಮ ಗ್ರಾಮದಲ್ಲಿಲ್ಲ. ಆದರೂ ಕೂಡ ಇಲ್ಲಿಯ ಜನರು ಎಚ್ಚೆತ್ತುಕೊಂಡು ಅವರವರ ಮನೆಯಲ್ಲಿ ವಾಸ್ತವ್ಯ ಮಾಡಿಕೊಂಡು ದಿನಚರಿಯಲ್ಲಿ ಇದ್ದಾರೆ. ಸರ್ಕಾರದಿಂದ ಈಗಾಗಲೇ ಬಡವರ್ಗದವರಿಗೆ 2 ತಿಂಗಳ ಮಟ್ಟಿಗೆ ಬೇಕಾದಷ್ಟು ರೇಷನನ್ನು ಅಕ್ಕಿಯನ್ನು ಕೊಟ್ಟಿರ್ತಾರೆ. ಅದಲ್ಲದೆ ಇಲ್ಲಿಯ ಆಸುಪಾಸಿನ ಸಂಘ ಸಂಸ್ಥೆಯವರು ಮತ್ತು ಗ್ರಾಮ ಪಂಚಾಯತ್ನವರು ಸೇರಿಕೊಂಡು ಬಡವರ ಮನೆ ಬಾಗಿಲಿಗೆ ತಲುಪುವಂತೆ ಅಕ್ಕಿ ಸಾಮಗ್ರಿಗಳ ಕಿಟ್ಟನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೊರೋನಾ ಮಹಾಮಾರಿಯನ್ನು ಒದ್ದೂಡಿಸುವ ವಿಚಾರದಲ್ಲಿ ಸಂಘಟಿತರಾಗಿ ಜನರು ದೂರ ದೂರ ನಿಂತುಕೊಂಡು ಅವರವರ ದೈನಂದಿನ ಕೆಲಸಗಳು ಮಾಡ್ತಿದ್ದಾರೆ. ಮುಖ್ಯವಾಗಿ ನಮ್ಮ ಗ್ರಾಮ ಕೃಷಿ ಪ್ರದೇಶವಾಗಿರ್ತದೆ. ಈಗಾಗಲೇ ಲಾಕ್ಡೌನ್ನಿಂದಾಗಿ ನಮಗೆ ಕೃಷಿ ಹುಟ್ಟುವಳಿಯನ್ನು ಮಾರಾಟ ಮಾಡಲಿಕ್ಕೆ ತುಂಬ ತೊಂದರೆಯಾಗಿದೆ. ಸರ್ಕಾರ ಈಗಾಗಲೇ ಮಾರಾಟ ಮಾಡಲಿಕ್ಕೆ ಕೆಲವೊಂದು ನಿರ್ದೇಶನ ಕೊಟ್ಟಿದ್ದಾರೆ. ಕೊಟ್ಟಿದ್ದರೂ ಕೂಡ ನಮಗೆ ಅದರ ಸಾಗಾಟದ ವಿಚಾರದಲ್ಲಿ ಮತ್ತು ಅಂಗಡಿಯಲ್ಲಿ ಮಾರಾಟ ಮಾಡುವ ವಿಚಾರದಲ್ಲಿ ತುಂಬ ರೈತರು ತುಂಬ ಕಷ್ಟವಾಗಿರ್ತದೆ. ಅದೇ ಹಾಗಾಗಿ ಆರ್ಥಿಕ ವಿಚಾರದಲ್ಲಿ ತೊಂದರೆಯಾಗಿ ನಮಗೆ ನಮ್ಮ ಜಮೀನಿನಲ್ಲಿ ಕೃಷಿ ಹುಟ್ಟುವಳಿ ಕೃಷಿ ಅಡಿಕೆ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ತೆಂಗು, ಇದಕ್ಕೆ ಈಗಾಗಲೇ ಗೊತ್ತಿದ್ದಂತೆ ಮಳೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಮತ್ತು ಜನರನ್ನು ಕರೆಸಿ ಕೆಲಸ ಮಾಡಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ತುಂಬ ಕಷ್ಟವಾಗಿದೆ. ಏನಂದರೆ ಜನರನ್ನು ಈಗ ಒಂದು ಗ್ಯಾಪಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿಸೋಕ್ಕೆ ತುಂಬ ಕಷ್ಟ ನಮ್ಮ ಕೃಷಿಕರಿಗೆ. ಈ ಒಂದು ವಿಚಾರದಲ್ಲಿ ತೊಂದರೆ ನಾನು ಸರ್ಕಾರದಲ್ಲಿ ಈಗಾಗಲೇ ನಾನು ಬೇಡಿಕೊಳ್ಳೋದು ಏನೆಂದರೆ ಕೃಷಿ ವರ್ಗದವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿ ವರ್ಗದವರು ಅವರು ಎಲ್ಲರೂ ಸೇರಿಕೊಂಡು ಕೃಷಿಕರಿಗೆ ಸಹಕಾರ ಮಾಡಬೇಕು, ಕೃಷಿಕರನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ವಿನಮ್ರದಿಂದ ನಾನು ಕೈ ಜೋಡಿಸಿ ಕೇಳ್ತಿದ್ದೇನೆ. ಮುಂದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಸೂಚನೆ ಪಾಲಿಸಬೇಕು. ನಾವೆಲ್ಲರೂ ನಮ್ಮ ಗ್ರಾಮಸ್ಥರು ಈ ಬಗ್ಗೆ ಬದ್ಧರಾಗಿದ್ದೇವೆ. ಮತ್ತು ಈಗಾಗಲೇ ನಮಗೆ ಗೊತ್ತಿದ್ದಂತೆ APMC ಹಾಗೂ ಕ್ಯಾಂಪ್ಕೋ ಮುಖಾಂತರ ಅಡಿಕೆ ರಬ್ಬರನ್ನು ತೆಗೆಯುವ ವಿಚಾರದಲ್ಲಿ ಕೂಡ ನಮಗೆ ಈಗಾಗಲೇ ಸೂಚನೆ ಬಂದಿದೆ ಯಾವ ರೀತಿ ಮಾರಾಟ ಮಾಡಬೇಕು ಅದನ್ನು ಕೂಡ ನಾವು ಆ ಬಗ್ಗೆ ನಾವು ಪಾಲಿಸಿಕೆ ನಾವು ಬದ್ಧರಾಗಿದ್ದೇವೆ. ಆದರೂ ಕೂಡ ನಿಮ್ಮ ಗಮನಕ್ಕೆ ಕೊಡ್ತಿದ್ದೇನೆ ಏನೆಂದರೆ ಕೆಲವೊಂದು ಮಾರಾಟಗಾರರು ವ್ಯಾಪಾರಸ್ಥರು ಈ ಕೊರೋನಾ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಕೆಲವೊಂದು ಮನೆ ಮನೆಗಳಿಗೆ ಹೋಗಿ ಅವರಲ್ಲಿದ್ದಂಥ ಕೃಷಿ ಉತ್ಪತ್ತಿಗಳನ್ನು ಕಡಿಮೆ ದರದಲ್ಲಿ ಪಡ್ಕೊಂಡು ಮಾರಾಟ ಮಾಡುವಂಥ ವಿಚಾರ ಕೂಡ ನಮ್ಮ ಗಮನಕ್ಕೆ ಬಂದಿದೆ, ಮಾಡ್ತಾಯಿದ್ದಾರೆ. ಅದನ್ನು ನಮ್ಮ ಸರ್ಕಾರ APMC ಆಗಲಿ ಅಥವಾ ಪಂಚಾಯತ್ ಮುಖಾಂತರ ಆಗ್ಬೋದು ಅದನ್ನು ಕೂಡಲೇ ಅವರಿಗೆ ಅವರನ್ನು ಯಾರು ಎಂಬುದನ್ನು ಅವರನ್ನು ಪತ್ತೆ ಹಚ್ಚಿ ಆ ರೀತಿಯ ಒಂದು ವ್ಯಾಪಾರ ಮಾಡಿದಾಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂತ ನಾನು ವಿನಂತಿಸ್ತಿದ್ದೇನೆ.